ದರ್ಶನಕ್ಕೆ ಇವತ್ತೇ ಕೊನೆ ದಿನ. 9ನೇ ದಿನವೂ ಕೂಡ ಶಕ್ತಿ ದೇವತೆ ದರ್ಶನಕ್ಕೆ ಜನ ಸಾಗರವೇ ಹರಿದು ಬಂದಿದೆ. ದೀಪಾವಳಿ ದಿನವೂ ದರ್ಶನಕ್ಕೆ ಭಕ್ತರ ದಂಡೆ ಸೇರಿದೆ. ಧರ್ಮದರ್ಶನದ ಸಾಲುಗಳು ಸಂಪೂರ್ಣ ಭರ್ತಿಯಾಗಿವೆ. ಸಾಗರೋಪಾದಿಯಲ್ಲಿ ಭಕ್ತರು ನಿಂತಿದ್ದಾರೆ. ಬೆಳಗಿನ ಜಾವ 4 ಗಂಟೆಯಿಂದಲೇ ದೇವಿ ದರ್ಶನಕ್ಕಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಭಕ್ತರು. ಹಾಸನಾಂಬೆಯ ದರ್ಶನಕ್ಕೆ ಇವತ್ತೇ ಕೊನೆ ದಿನ. ನಿನ್ನೆಯಿಂದ ವಿವಿಐಪಿ ವಿಐಪಿ ಪಾಸ್ಗಳು ರದ್ದಾಗಿದೆ. ಧರ್ಮದರ್ಶನದ ಭಕ್ತರಿಗೆ ದೇವಿ ದರ್ಶನ ಭಾಗ್ಯ ಇವತ್ತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬೆ ಗರ್ಭಗುಡಿ ಬಂದ್ ಆಗುತ್ತೆ. ವರ್ಷಕ್ಕೊಮ್ಮೆ ಹಾಸನಾಂಬೆ ದೇವಸ್ಥಾನದ ಬಾಗಿಲು ತೆರೆಯಲಾಗುತ್ತೆ. ಹಾಸನಾಂಬೆ ದರ್ಶನ ಕೊಡೋದು ವರ್ಷಕ್ಕೊಂದೇ ಬಾರಿ. ಹಾಗಾಗಿ ಹಾಸನಾಂಬೆ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಜನ ಹರಿದು ಬಂದಿದ್ದಾರೆ. ಕೊನೆ ದಿನ ಇವತ್ತು. 9ನೇ ದಿನವೂ ಶಕ್ತಿ ದೇವತೆ ದರ್ಶನಕ್ಕೆ ಯಾವ ರೀತಿ ಜನ ಸೇರಿದ್ದಾರೆ ಅನ್ನೋದನ್ನ ನೋಡ್ತಾ ಇದೆ. ಬೇರೆ ಬೇರೆ ರಾಜ್ಯ ದೇಶ ವಿದೇಶಗಳಿಂದ ಭಕ್ತರು ಬಂದು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಬೆಳಗಿನ ಜಾವ 4 ಗಂಟೆಯಿಂದಲೇ ದೇವಿ ದರ್ಶನಕ್ಕಾಗಿ ಜನ ನಿಂತಿದ್ದು. ಒಂದು ಕಡೆ ಸುರಿತಾ ಇರೋ ಮಳೆ ಬಿರು ಬಿಸಿಲಿನ ಮಧ್ಯೆಯೂ ಕೂಡ ಯಾವುದನ್ನು ಲೆಕ್ಕಿಸದೆ ಭಕ್ತರು ದೇವಿ ದರ್ಶನಕ್ಕಾಗಿ ನಿಂತಿದ್ದಾರೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮಳೆ ಬರ್ತಾ ಇದೆ, ಆದ್ರೂ ಸಹ ಆ ಮಳೆಯಲ್ಲೂ ಹಾಸನಾಂಬೆ ದರ್ಶನ ಪಡೆಯೋದಕ್ಕೆ ಅಂತ ಭಕ್ತರು ನಿಂತಿದ್ದಾರೆ. ಮೊನ್ನೆ ಅಂತೂ ಸಾವಿರಾರು ಜನ ಭಕ್ತರು ಕಾದು ಕಾದು ಸುಸ್ತಾಗಿ ಹಾಗೆ ವಾಪಸ್ ಹೋಗಿದ್ರು ದೇವಿ ದರ್ಶನ ಸಿಗದೆ. ಇವತ್ತು ಬೆಳಗಿನ ಜಾವ 4 ಗಂಟೆಯಿಂದಲೇ ಭಕ್ತರು ಸಾಲುಗಟ್ಟಿ ನಿಂತಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬೆ ಗರ್ಭಗುಡಿ ಬಂದ್ ಆಗುತ್ತೆ. ಭಕ್ತರಿಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಇವತ್ತು ಕೊನೆ ದಿನದ ಅವಕಾಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.